ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜರ್ನಿ ವಿತ್ ತೇಜು. ನಮ್ಮ ಇವತ್ತಿನ ವ್ಲಾಗ್ ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ನಿಮಗೆಲ್ಲ ಡೈಲಿ ವ್ಲಾಗ್ಸ್ ಇಷ್ಟ ಅಂತ ನನಗೆ ಗೊತ್ತು. ಸ್ವಲ್ಪ ಜನ ಕಾಮೆಂಟ್ ಕೂಡ ಮಾಡಿದ್ರಿ ಡೈಲಿ ವ್ಲಾಗ್ಸ್ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಈ ವ್ಲಾಗ್, ಆ್ಯಂಡ್ ದಿಸ್ ಇಸ್ ಅ ಸ್ಪೆಷಲ್ ವ್ಲಾಗ್ ಬಿಕಾಸ್ ನಾನು ಹಬ್ಬಕ್ಕೋಸ್ಕರ ಮನೆ ಕ್ಲೀನಿಂಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿಂದ. ಸೊ ಇನ್ನೇನು ಹಬ್ಬ ಬಂತು, 15 ದಿನ ಇದೆ ಹಬ್ಬಕ್ಕೆ ಅಂತ ಗೊತ್ತು. ಅದರಿಂದ ಒಂದೊಂದೇ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ನಾನು ಫಸ್ಟ್ ಇವತ್ತು ಬಂದು ಕರ್ಟನ್ಸ್, ಅರ್ಧ ಕರ್ಟನ್ಸ್ ವಾಶ್ ಮಾಡಿಬಿಡೋಣ ಅಂತಂದ್ಬಿಟ್ಟು, ಮಳೆ ಬೇರೆ ಬರ್ತಾ ಇದೆ ಸೊ ಕರ್ಟನ್ಸ್ ಬೇರೆ ಒಣಗಲ್ಲ ಅಂತಂದ್ಬಿಟ್ಟು ಫಸ್ಟ್ ಲೋಡ್ ಹಾಕಿದ್ದೀನಿ. ಸೊ ಕರ್ಟನ್ಸ್ ಒಣಗ್ತಾ ಇದೆ ಸ್ವಲ್ಪ, ಆ್ಯಂಡ್ ಸೆಕೆಂಡ್ ಲೋಡ್ ಮೇ ಬಿ ನಾಳೆ ಇಲ್ಲ ನಾಡಿದಂಗೆ ಹಾಕ್ತೀನಿ. ಆ್ಯಂಡ್ ಅಷ್ಟರಲ್ಲಿ ನನ್ನ ಡೈಲಿ ನಾನು ಏನೇನು ಮಾಡ್ತೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ, ಬನ್ನಿ ಇವತ್ತು. ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಮರೀದಿರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅದರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಇಲ್ಲಿ ಫಸ್ಟು ಹಾಲಲ್ಲಿ ಇರೋವಂಥ ಸ್ಕ್ರೀನ್ ತೆಗೆದಿದ್ದೀನಿ. ಹಾಲಲ್ಲಿ ಅಂದರೆ ನಮ್ಮಲ್ಲಿ ಇಲ್ಲೊಂದು ಡಿವೈಡರ್ ಇದೆ, ಮತ್ತು ಈ ರೂಮ್ದು ಮತ್ತು ವಿಂಡೋ ಕರ್ಟನ್ ತೆಗೆದಿದ್ದೀನಿ. ಈ ಎರಡು ಕರ್ಟನ್ ವಾಶ್ ಮಾಡಬೇಕು, ಅದು ಇನ್ನೊಂದು ದಿನ ವಾಶ್ ಮಾಡ್ತೀನಿ ಬೇರೆ ಕರ್ಟನ್ಸ್ ಹಾಕಬೇಕಾದ್ರೆ. ಸೊ ಅದೆಲ್ಲ ವಾಶ್ ಮಾಡಿ ಒಣಗಾಕಿದ್ದೀನಿ ನಾನು, ಹೋಪ್ಫುಲ್ಲಿ ಇವತ್ತು ಒಣಗುತ್ತೆ. ಸೊ ಇನ್ನು ಈ ಕರ್ಟನ್ಸು ಮತ್ತು ಹಾಲಲ್ಲಿ ಇರೋವಂಥ ಕರ್ಟನ್ಸ್ ಎಲ್ಲ ವಾಶ್ ಮಾಡಬೇಕು. ನನ್ನ ಹಸ್ಬೆಂಡ್ ಇನ್ನು ಮಲ್ಕೊಂಡಿದ್ದಾರೆ, ಸೊ ಅದಕ್ಕೆ ನಾನು ಲೈಟ್ ಆನ್ ಮಾಡಿರಲಿಲ್ಲ. ಸೊ ಈ ಕರ್ಟನ್ನು, ಈ ಕರ್ಟನ್ಸು, ಇದೆಲ್ಲ ಲಾಂಗ್ ಕರ್ಟನ್ಸು, ಇದು ಶಾರ್ಟ್ ಕರ್ಟನ್ಸು, ಇದೆಲ್ಲ ಇನ್ನೊಂದು ಸತಿ ವಾಶ್ ಮಾಡಬೇಕು. ನನ್ನ ಹಸ್ಬೆಂಡ್ ಎದ್ದಿದ್ದಾರೆ, ಸೊ ಒಂದೊಂದೇ ಕಂಪ್ಲೀಟ್ ಮಾಡಿ ಬೆಡ್ಡೆಲ್ಲ ಎತ್ತಿಕನ. ಇವಾಗ ಟೈಮ್ ಆಗಲೇ 10:30 ಆಯಿತು, ಶುಕ್ರವಾರ 10:30 ಹಬ್ಬ. ಅಷ್ಟರಲ್ಲಿ ನಾನು ಸ್ವಲ್ಪ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬೇಗ ಬನ್ನಿ ಬನ್ನಿ, ಬೇಗ ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಅರ್ಧ ಮನೆ ಕೂಡ ನಾನು ಗುಡಿಸ್ಕೊಂಡಿದ್ದೀನಿ. ಸೊ ಇದೊಂದು ಹಾಲ್ ಅಷ್ಟೇ ಪೆಂಡಿಂಗ್ ಇರೋದು, ರೂಮಲ್ಲ ನಾನು ಕಸ ಗುಡಿಸ್ಕೊಂಡಿದ್ದೀನಿ. ಇದು ಎತ್ತಿದ ತಕ್ಷಣ ಹಾಲ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮನೆ ಒರೆಸ್ಬಿಟ್ರೆ ನಂದು ಮನೆ ಕ್ಲೀನಿಂಗ್ ಆಗೋಯ್ತು. ಅಂದರೆ ಹಬ್ಬಕ್ಕಲ್ಲ, ಡೈಲಿ ಕ್ಲೀನಿಂಗ್ ಅಷ್ಟೇ. ಹಬ್ಬಕ್ಕಲ್ಲ ಇನ್ನೂ ಸ್ವಿಚ್ ಆಫ್ ಕ್ಲೀನಿಂಗ್ ಮಾಡೋ ಬಾಕಿ ಇದೆ. ಫ್ಯಾನ್ ಎಲ್ಲ ಕ್ಲೀನ್ ಮಾಡಿಸ್ಬೇಕು, ಸಿಕ್ಕಾಪಟ್ಟೆ ಕ್ಲೀನಿಂಗ್ ಇದೆ. ಸೊ ನಾನು ನನ್ನ ಈ ಬೆಡ್ಡೆಲ್ಲ ನಾನು ನನ್ನ ರೂಮಲ್ಲೇ ಇಡೋದು. ಸೊ ರೂಮಲ್ಲಿ ಕಾಟ್ ಇದೆ, ಏನಪ್ಪ ಹಾಲಲ್ಲಿ ಮಲಗ್ತಾರೆ ಅಂತ ನೋಡ್ಬೋದು. ಬಿಕಾಸ್ ನಮ್ಮ ನಾಯಿ ಮರಿ ಇರೋದ್ರಿಂದ ಅವನು ಒಬ್ಬನೇ ಮಲಗಲ್ಲ, ಅದರಿಂದ ನಾವು ಸ್ವಲ್ಪ ಹಾಲಲ್ಲೇ ಮಲ್ಕೋತೀವಿ ಅವಾಗವಾಗ. ಸೊ ಇಲ್ಲಿ ಬಟ್ಟೆ ಕೂಡ ನಾನು ಒಣಗಿರೋ ಬಟ್ಟೆ ಎಲ್ಲ ಹಾಕಿದ್ದೀನಿ, ಇದು ಒಂಚೂರು ಮಡ್ಚಿಡೋಣ. ಸೊ ನಾನು ಒಂದೇ ಸರಿ ಸೋಫಾನು ಕ್ಲೀನ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಸೋಫಾ ಕ್ಲೀನ್ ಮಾಡ್ತಾ ಇದ್ದೀನಿ. ಒಂಚೂರು ಒದ್ದೆ ಬಟ್ಟೆ ಮಾಡಿಕೊಂಡು ಅದು ಒಂಚೂರು ಡೆಟಾಲ್ ಹಾಕೊಂಡು ಹೊರಿಸ್ಕೊಳ್ತಾ ಇದ್ದೀನಿ. ಸೋಪ್ ನೀರಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟು, ಈ ಸೈಡ್ ಒಂಚೂರು ನೀರು ಜಾಸ್ತಿ ಆಗೋಯ್ತು. ಇದಕ್ಕೆ ಮುಂಚೆ ನೆಕ್ಸ್ಟ್ ಇದಾದ್ಮೇಲೆ ಒಂದ್ಸರಿ ವ್ಯಾಕ್ಯೂಮ್ ಮಾಡಿಕೊಂಡ್ರೆ ಸಾಕು. ನೀವು ನಿಮ್ಮ ಮನೇಲಿ ಸೋಫಾ ಹೇಗೆ ಕ್ಲೀನ್ ಮಾಡ್ತೀರಾ ಅಂತ ನಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ಕೈಲಿ ಅದನ್ನ ಮಾಡೋಕ್ಕಾದ್ರೆ ನಾನು ಖಂಡಿತ ಮಾಡ್ತೀನಿ. ಕ್ಯಾನ್ ಯು ಗೈಸ್ ಗೆಟ್ ಅಪ್? ನಮ್ಮ ನಾಯಿ ಮರಿ ಇನ್ನು ನಮ್ಮ ಮನೆಯವರು ಕೂತಿದ್ರು. ಸೋಫಾ ಕವರ್ ಹಾಕ್ತೀವಿ, ಆದರೂ ಒಂಚೂರು ಕೆಳಗಡೆ ಹಾಕೊಂಡು ಮಲ್ಕೊತೀವಲ್ಲ, ಸೊ ಅದರಿಂದ ಒಂಚೂರು ಡಸ್ಟೋ ಇಲ್ಲ ನಾಯಿ ಕೂದಲು ಅದೆಲ್ಲ ಅನ್ಕೊಳ್ಳುತ್ತೆ. ಸೊ ಇಟ್ಸ್ ಬೆಟರ್ ಕ್ಲೀನ್ ಮಾಡ್ಕೊಳ್ಳದ್ದು.
ಬಕೆಟಲ್ಲಿ ಒಂಚೂರು ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ, ಜಲ್ಸಿ ಜಲ್ಸಿ ಮುಡ್ಸ್ಕೊಳ್ಳೋ ಕರೆಕ್ಟಾಗಿರುತ್ತೆ ಅಂತ. ಸೊ ಅರ್ಧ ಕರ್ಟನ್ನು ಸೋಫಾ ಎಲ್ಲ ಕ್ಲೀನ್ ಆಗೋಗಿ ಇವತ್ತು. ಸೊ ಇನ್ನು ಫ್ಯಾನ್ ಎಲ್ಲ ಕ್ಲೀನ್ ಮಾಡಬೇಕು, ಮನೆಯೆಲ್ಲ ಡಸ್ಟ್ ಹೊಡಿಬೇಕಲ್ಲ, ಆವಾಗ ಬೇರೆ ಕರ್ಟನ್ಸ್ ಇಲ್ಲ ಹಾಲಲ್ಲಿ ಇರೋ ಕರ್ಟನ್ಸ್ ಎಲ್ಲ ಆವಾಗ ತೆಗಿತೀನಿ. ಆ್ಯಂಡ್ ಒಂದ್ಸರಿ ಸೋಫಾ ಎಲ್ಲ ವ್ಯಾಕ್ಯೂಮ್ ಮಾಡ್ಕೊಂಡ್ಬಿಡ್ತೀನಿ, ಆವಾಗ ಕರೆಕ್ಟಾಗಿ ಇರುತ್ತೆ ನನಗೆ. ಐ ಥಿಂಕ್ ನನ್ನ ಕ್ಯಾಮ್ರಾ ಬಿದ್ದೋಯ್ತು ಇನ್ ಬಿಟ್ವೀನ್. ಬೆಡ್ ಕಮ್ ಸೋಫಾ, ಸೊ ಇಟ್ಸ್ ವೆರಿ ಈಸಿ ನನಗೆ ಕ್ಲೀನ್ ಮಾಡೋಕ್ಕಲ್ಲ. ಇದೊಂಚೂರು ಒಣಗ್ ಬೇಕು, ಒಂಚೂರು ಬೆಟ್ಟಾಗಿದೆ. ಸೊ ಫ್ಯಾನ್ ಹಾಕ್ಬಿಟ್ಬಿಟ್ರೆ ದಿನ ಎಲ್ಲ ಉಳ್ಕೊಳುತ್ತೆ ಇದು. ಸೊ ಈ ಲಾಂಗ್ ಕರ್ಟನ್ಸು, ಇದು ಬಂದು ಲಾಂಗ್ ವಿಂಡೋ ಇರೋದ್ರಿಂದ ಲಾಂಗ್ ಕರ್ಟನ್ ಇದೆ. ಈ ಚಿಕ್ಕ ಚಿಕ್ಕ ಕರ್ಟನ್ಸು ಮತ್ತು ಮೇನ್ ಡೋರಲ್ಲಿ ಇರೋವಂಥ ಸೈಡ್ ಕರ್ಟನು, ಅದೆಲ್ಲ ಹಾಲ್ ಕ್ಲೀನ್ ಮಾಡಿದ್ಮೇಲೆ ವಾಶ್ ಮಾಡಬೇಕು. ಸೊ ವಿಂಡೋ ಎಲ್ಲ ನೋಡ್ಬೋದು ಎಷ್ಟು ಗಲೀಜಾಗಿದೆ ಅಂತ. ಸೊ ಇದೆಲ್ಲ ಕ್ಲೀನ್ ಮಾಡಬೇಕು, ಅದೆಲ್ಲ ನೆಕ್ಸ್ಟ್ ಇನ್ನೊಂದು ದಿನ ಕ್ಲೀನ್ ಮಾಡ್ತೀನಿ. ಸೊ ನಾನು ಇದು ಒಂದು ವಿಂಡೋ ಓಪನಲ್ಲಿ ಬಿಡ್ತೀನಿ ಸ್ವಲ್ಪ ವೆಂಟಿಲೇಷನ್ಗೋಸ್ಕರ. ಬನ್ನಿ, ಬಕೆಟ್ ಎಲ್ಲ ಈಚೆ ಹೊರಗಡೆ ಇಟ್ಬಿಟ್ಟು ಮತ್ತೆ ಬೇರೆ ಕೆಲಸ ಎಲ್ಲ ನೋಡ್ಕೊಳ್ಳೋಣ. ಸದ್ಯಕ್ಕೆ ನಾನು ಇವಾಗ ಸೋಫಾ ಕವರ್ ಏನು ಹಾಕ್ತಾ ಇಲ್ಲ, ಸೋಫಾ ಕವರ್ ಎಲ್ಲ ಇಲ್ಲಿ ಚೇರ್ ಮೇಲೆ ಇಟ್ಟಿದ್ದೀನಿ, ಕುಷನ್ಸ್ ಮಾತ್ರ ಇಡ್ತೀನಿ. ಜಾಸ್ತಿ ಬೆಟ್ಟಾಗಿಲ್ಲ, ಬಟ್ ಸ್ಟಿಲ್ ಒಂಚೂರು ಒದ್ದೆ ಒದ್ದೆನೇ ಇದೆ. ಈ ಸೈಡು ಒಂಚೂರು ನೀರು ಜಾಸ್ತಿ ಬಿದ್ದೋಯ್ತು. ಎಲ್ಲ ಆಯ್ತು, ಇವಾಗ ಲಾಸ್ಟ್ ಕಸ ಗುಡಿಸ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಚಪಾತಿ ಇಟ್ಟಿದೆ, ಆ್ಯಂಡ್ ನನ್ನ ಕುಕ್ಕರಲ್ಲಿ ಬೀಟ್ರೋಟ್ ಪಲ್ಯ. ಸೊ ನಾನು ಸ್ನಾನ ಮಾಡ್ಕೊಂಬಂದು ಚಪಾತಿ ಮಾಡಬೇಕಷ್ಟೇ. ಸೊ ಗೈಸ್, ನನ್ನ ಸ್ನಾನ ಆಯಿತು ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ಆಗಿದೆ. ಸೊ ನಾನು ಆ್ಯಕ್ಚುಲಿ ಅದೆಲ್ಲ ಶೂಟ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಫೋನಲ್ಲಿ ಸ್ಟೋರೇಜ್ ಫುಲ್ ಅಂತ ತೋರಿಸ್ತಿತ್ತು. ಸೊ ಅದೆಲ್ಲ ಡಿಲೀಟ್ ಮಾಡೋಷ್ಟರಲ್ಲಿ ಲೇಟ್ ಆಗೋಯಿತು. ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಇನ್ನೂ ಹೆಚ್ಚು ಕಂಟೆಂಟ್ಗೋಸ್ಕರ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಯಾವ ವಿಡಿಯೋ ಬೇಕು ಅಂತ ಅಂದ್ಬಿಟ್ಟು ನಾನು ಖಂಡಿತ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.